ನಮಸ್ಕಾರ ಗುರುವೆ ಕನ್ನಡ ಕ್ರಿಕೆಟ್ ಮಗ ಚಾನೆಲ್ಗೆ ತಮಗೆಲ್ಲ ಸ್ವಾಗತ. ಬನ್ರಿ, ಇವತ್ತಿನ ವಿಷಯ ಬಗ್ಗೆ ನಾವು ಚರ್ಚೆ ಮಾಡೋಣ ಅಂದ್ರೆ ನಮ್ಮ ಭಾರತ ತಂಡದ ನಾಯಕ ರೋಹಿತ್ ಶರ್ಮಾ ಅವರು ಕೊನೆ ಅವಕಾಶ ಅಂತ ಅಂದ್ರೆ ರೋಹಿತ್ ಶರ್ಮಾ ಅವರಿಗೆ ಇವಾಗ ಬರುತ್ತೆ ಸಂಕಷ್ಟ. ಯಾಕಂದ್ರೆ ಇವಾಗ ಕ್ಯಾಪ್ಟನ್ಸಿಯಿಂದ ಕೆಳಗಡೆ ಇಳಿಸುವ ಎಲ್ಲಾ ಸಾಧ್ಯತೆಗಳು ನಡೀತಾ ಇದ್ದಾವೆ. ಹಾಗಾಗಿ ರೋಹಿತ್ ಶರ್ಮಾ ಅವರೇ, ನೀವು ಕೂಡ ಹುಷಾರಾಗಿರ್ರಿ. ಮುಂದಿನ ವೆಸ್ಟ್ ಇಂಡೀಸ್ ವಿರುದ್ಧ ಕೊನೆಯ ಅವಕಾಶ ಇದೆ ಅಂತ, ಅಲ್ಲಿಯೂ ಕೂಡ ಚೆನ್ನಾಗಿ ಆಡಿದ್ರೆ, ಚೆನ್ನಾಗಿ ಒಂದು ಕ್ಯಾಪ್ಟನ್ಸಿ ತೋರಿಸಿದ್ರೆ ಮಾತ್ರ ನೀವೇ ಮುಂದೆ ಒರಿತೀರಿ ಅಂತ ಒಂದು ಕೆಲವು ದೊಡ್ಡ ಆಟಗಾರರು ಕೂಡ ಹೇಳ್ತಾ ಇದ್ದಾರೆ. ಹಾಗಾಗಿ ಇವಾಗ ಬನ್ನಿ, ಇಲ್ಲಿ ಸುನಿಲ್ ಗಾವಸ್ಕರ್ ಅವರು ಇವಾಗ ನಮ್ಮ ಭಾರತ ತಂಡದ ನಾಯಕರಾಗಿ ಎರಡು ಹೆಸರು ಸೂಚಿಸಿದ್ದಾರೆ. ಅವರು ಯಾರೆಂಬುದು ಚರ್ಚೆ ಮಾಡ್ತೀವಿ. ಅದಕ್ಕಿಂತ ಮುಂಚೆ ನೀವೇನು ಮಾಡ್ತೀರಿ ಅಂದರೆ, ನಮ್ಮ ಭಾರತ ತಂಡದ ಒಂದು ಸ್ಕ್ವಾಡ್ ನೋಡ್ಕೊಂಡು ಬರೋಣ. ಸ್ನೇಹಿತರೆ, ಇವಾಗ ನೋಡ್ಬೋದು ಮೊದಲನೇದಾಗಿ ಟೆಸ್ಟ್ ಪಂದ್ಯಕ್ಕೆ ರೆಡಿ ಆಗಿದೆ ನಮ್ಮ ಭಾರತ ತಂಡ ವೆಸ್ಟ್ ಇಂಡೀಸ್ ವಿರುದ್ಧ. ರೋಹಿತ್ ಶರ್ಮಾ, ಶುಭಮನ್ ಗಿಲ್, ಋತುರಾಜ್ ಗಾಯಕ್ವಾಡ್, ವಿರಾಟ್ ಕೊಹ್ಲಿ ಮತ್ತು ಎಸ್ ಎಸ್ ಜಯಸ್ವಾಲ್, ರಾಹನೆ, ಕೆಎಸ್ ಭರತ್, ಇಶಾನ್ ಕಿಶನ್, ಆರ್ ಅಶ್ವಿನ್, ಜಡೇಜಾ, ಶಾರ್ದುಲ್ ಠಾಕೂರ್, ಅಕ್ಷರ್ ಪಟೇಲ್, ಮೊಹಮ್ಮದ್ ಸಿರಾಜು, ಮೊಹಮ್ಮದ್ ಶಮಿ ಮತ್ತು ಮುಖೇಶ್ ಕುಮಾರ್ ಕೂಡ ಇದ್ದಾರೆ. ಜಯದೇವ್ ಉನೇದ್ ಕಟ್ಟು, ನವದೀಪ್ ಸೈನಿ ಕೂಡ ಎಂಟ್ರಿ ಆಗ್ತಾ ಇದ್ದಾರೆ ಟೆಸ್ಟ್ ಪಂದ್ಯಕ್ಕೆ. ಹಾಗಾಗಿ ಇವಾಗ ನವದೀಪ್ ಸೈನಿ ಅವರು ಹೊಸದಾಗಿ ಕೇಳಿ ಬರ್ತಾ ಇದೆ ಅಂತ ಹೇಳ್ಬೋದಾಗಿದೆ. ಹಾಗೇನೆ ಓಡೇ ಪಂದ್ಯಕ್ಕೆ ಮತ್ತೆ ರೆಡಿ ಮಾಡ್ತಾ ಇದ್ದಾರೆ ನಮ್ಮ ಭಾರತ ಕಡೆಯಿಂದ. ಮತ್ತೆ ಇಲ್ಲಿ ರೋಹಿತ್ ಶರ್ಮಾ ನಾಯಕರಾಗಿರ್ತಾರೆ, ಶುಭಮನ್ ಗಿಲ್, ಋತುರಾಜ್ ಗಾಯಕ್ವಾಡ್, ವಿರಾಟ್ ಕೊಹ್ಲಿ, ಸೂರ್ಯಕುಮಾರ್ ಯಾದವ್, ಸಂಜು ಸ್ಯಾಮ್ಸಂಗ್ ವಿಕೆಟ್ ಕೀಪರ್ ಆಗಿ ಜಾಯ್ನ್ ಆಗ್ತಾ ಇದ್ದಾರೆ, ಈಶಾನ್ ಕಿಶನ್ ಇದ್ದಾರೆ, ಹಾರ್ದಿಕ್ ಪಾಂಡ್ಯ ಇದ್ದಾರೆ, ಶಾರ್ದುಲ್ ಠಾಕೂರ್, ರವೀಂದ್ರ ಜಡೇಜಾ, ಅಕ್ಷರ್ ಪಟೇಲ್, ಚಹಲ್ ಇದ್ದಾರೆ, ಕುಲ್ದೀಪ್ ಯಾದವ್ ಇದ್ದಾರೆ, ಯಾರಂದರೆ ಉನ್ನತ್ ಜಯದೇವ್ ಉನ್ನತ್ ಕಟ್ ಕೂಡ ಇದ್ದಾರೆ, ಮೊಹಮ್ಮದ್ ಸಿರಾಜು, ಉಮ್ರಾನ್ ಮಲಿ ಕೂಡ ಸೇರ್ಪಡೆ ಆಗ್ತಿದ್ದಾರೆ, ಮುಖೇಶ್ ಕುಮಾರ್ ಕೂಡ ಈ ತಂಡಕ್ಕೆ ಓಡಿಯ ಪಂದ್ಯಕ್ಕೆ ಕೂಡ ಒಂದು ಸೆಲೆಕ್ಟ್ ಆಗ್ತಾ ಇದ್ದಾರೆ ಈ ಆಟಗಾರರು. ಮತ್ತು ಟೆಸ್ಟ್ ಮತ್ತು ಓಡಿಯ ಪಂದ್ಯಕ್ಕೆ ಸೆಲೆಕ್ಟ್ ಆಗಿ ನಮ್ಮ ಭಾರತ ತಂಡ ಸ್ಕ್ವಾಡ್ ಬಿಡುಗಡೆ ಮಾಡಿದೆ. ಇದರಲ್ಲಿಯೂ ರೋಹಿತ್ ಶರ್ಮಾ ಅವರು ಕೊನೆಯ ಅವಕಾಶ ಅಂತ ಸುನಿಲ್ ಗಾವಸ್ಕರ್ ಹೇಳ್ತಾ ಇದ್ದಾರೆ. ಯಾಕಂದ್ರೆ ವೆಸ್ಟ್ ಇಂಡೀಸ್ ವಿರುದ್ಧ ಎರಡು ಟೆಸ್ಟ್ ಇದ್ದಾವೆ, ಹಾಗೆಯೇ ಮೂರು ಓಡೆ, ಐದು ಟಿ ಟ್ವೆಂಟಿ ಪಂದ್ಯಗಳಿದ್ದಾವೆ. ಇದನ್ನೆಲ್ಲ ಕಂಡು ಎಲ್ಲ ಆಟ ಸಹ ಆಟ ರೋಹಿತ್ ಶರ್ಮಾ ಒಂದು ನೋಡಿರ್ಬೋದು ಡಬ್ಲ್ಯೂ ಡಿ ಸಿ ಫೈನಲ್ನಲ್ಲಿ ಯಾವ ರೀತಿಯಾಗಿ ಪ್ರದರ್ಶನ ಕೊಡೋಕ್ಕಾಗಿಲ್ಲ. ಹಾಗಾಗಿ ಇವಾಗ ನಾವು ಭಾರತ ತಂಡಕ್ಕೆ ಮತ್ತೆ ಹೊಸ ಆಟಗಾರರು ಯಾರ್ಯಾರು ಕ್ಯಾಪ್ಟನ್ ಆಗಬೇಕಂತ ಇದ್ದಾರೆ ಅಂದರೆ, ಇಲ್ಲಿ ಐ ಪಿ ಎಲ್ನಲ್ಲಿ ಧಮಕ ಮಾಡಿದಂಥ ಆಟಗಾರ, ಯಾಕಂದರೆ ಸೂಪರ್ ಡೇಂಜರ್ ಆಟಗಾರ ಶುಭಮನ್ ಗಿಲ್ ಅವರು ನಮ್ಮ ಭಾರತ ತಂಡದ ನಾಯಕರಾಗಬೇಕು ಅಂತ ಯಾರು ಹೇಳ್ತಾ ಇದ್ದಾರೆ, ಸುನಿಲ್ ಗಾವಸ್ಕರ್ ಅವರು ಹೇಳ್ತಾ ಇದ್ದಾರೆ. ಇದು ಮೊದಲನೇದಾಗಿ ಹೆಸರು ಸೂಚಿಸ್ತಾ ಇದ್ದಾರೆ ಸುನಿಲ್ ಗಾವಸ್ಕರ್ ಅವರು, ಯಾಕಂದರೆ ಐ ಪಿ ಎಲ್ನಲ್ಲಿ ಸೂಪರ್ ಡೂಪರ್ ಆಡಿ ಮತ್ತು ನಮ್ಮ ತಂಡಕ್ಕೆ ಎಂಟ್ರಿ ಕೊಟ್ಟಂಥ ಶುಭಮನ್ ಗಿಲ್ ಅವರು ಎಲ್ಲ ಎಬಿಲಿಟಿ ಇದೆ. ಹಾಗಾಗಿ ಅವರನ್ನು ನಾಯಕರಾಗಿ ಮಾಡಬೇಕು, ಯಾಕಂದರೆ ಅನುಭವಿ ಕಡಿಮೆ ಇದ್ದರೂ ಕೂಡ ಅವರಿಗೆ ನಾಯಕನಾಗಿ ಮಾಡಬೇಕಂತ ಸುನಿಲ್ ಗಾವಸ್ಕರ್ ಅವರು ಹೇಳ್ತಾ ಇದ್ದಾರೆ. ಎರಡನೇ ಹೆಸರು ಯಾರಪ್ಪ ಅಂದರೆ, ಇಲ್ಲಿ ಅಕ್ಷರ್ ಪಟೇಲ್ ಅವರು ಸಂತರೆ ಆಲ್ರೌಂಡರ್ ರೂಪದಲ್ಲಿ ಭಾರಿ ಬ್ಯಾಟಿಂಗ್ ಮತ್ತು ಭಾರಿ ಬೌಲಿಂಗ್ ಮಾಡಿ ಬರುವಂಥ ಅಕ್ಷರ್ ಪಟೇಲ್ ಅವ್ರನ್ನ ಹೆಸರು ಸೂಚಿಸ್ತಾ ಇದ್ದಾರೆ. ಅಕ್ಷರ್ ಪಟೇಲ್ ಅವರಿಗೆ ನಾಯಕರಾಗಿ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಸುನಿಲ್ ಗಾವಸ್ಕರ್. ಈ ಎರಡು ಹೆಸರು ಸೂಚಿಸ್ತಾ ಇದ್ದಾರೆ ಸುನಿಲ್ ಗಾವಸ್ಕರ್ ಅವರು. ಸ್ನೇಹಿತರೆ, ಇವಾಗ ರೋಹಿತ್ ಶರ್ಮಾ ಅವರನ್ನು ಬಿಟ್ಟು ಬೇರೆ ಅವರನ್ನು ಯಾರು ಕ್ಯಾಪ್ಟನ್ ಆಗಬೇಕು ನಮ್ಮ ಭಾರತ ತಂಡದಲ್ಲಿ ಎನ್ನುವುದು ಈ ಕಮಿಟ್ ಮಾಡಿರಿ. ಸದ್ಯದಲ್ಲಿ ಈ ಚಾನಲ್ ತಮ್ಗೆ ಇಷ್ಟವಾದಲ್ಲಿ ಈ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿರಿ, ಸಪೋರ್ಟ್ ಮಾಡಿರಿ. ನಾವು ಇದೇ ರೀತಿಯಾಗಿ ಲೈವ್ ಆಗಿ ಅಪ್ಡೇಟ್ ತರ್ತಾ ಇರ್ತೀವಿ. ಧನ್ಯವಾದಗಳು, ಸಿಗೊಂಡ್ರಿ ಮುಂದಿನ ವಿಡಿಯೋದಲ್ಲಿ. ಬೈ ಬೈ, ಟೇಕ್ ಕೇರ್, ಅಲ್ಲಿವರೆಗೂ ಆರಾಮಾಗಿರ್ರಿ.